ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಈಗ ನಾನು ಮತ್ತೆ ಖಾದ್ಯ ವಿಷಯವಾಗಿ ಬಂದಿದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಆಲ್ರೆಡಿ ಸೊ ಎಕ್ಸಾಮ್ ಡೇಟು ಅನೌನ್ಸ್ ಆಗಿರುವಂಥದ್ದು ಸೊ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಇದೆ ಸೊ ಯಾರ್ಯಾರು ಎಕ್ಸಾಮ್ ತಗೊಳ್ತಾ ಇದ್ದೀರಾ ಅವರಿಗೆಲ್ಲ ಆಲ್ ಬೆಸ್ಟ್ ಅಂತ ಹೇಳಿ ಹೇಳ್ತೀನಿ ಸೊ ನಡಿ ನಾನು ಯಾರು ನೋಟ್ಸ್ ಕೊಟ್ಟಿದ್ನೋ ಖಂಡಿತವಾಗ್ಲೂ ನೋಟ್ಸ್ಗಳನ್ನೆಲ್ಲ ನಾವು ಓದಿ ಸೊ ಇನ್ನಷ್ಟು ಅಧ್ಯಯನ ಮಾಡಿ ಅಂತ ಹೇಳಿ ಹೇಳ್ತೀನಿ ಸೊ ಖಂಡಿತವಾಗ್ಲೂ ಈ ಒಂದು ಪಾಸಿಬಲ್ ಕ್ವಶನ್ಸ್ ಏನಿದೆ ನಾನು ಆದಷ್ಟು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಎಲ್ಲ ಪಾಸಿಬಲ್ ಕ್ವಶನ್ಸ್ ನ ತಗೊಂಡ್ಬಂದು ಸೊ ಮಲ್ಟಿಪಲ್ ಚಾಯ್ಸಸ್ ಚಾಯಿಸ ಕೊಡ್ತಾ ಇದ್ದೀನಿ ನಿಮಗೆ ಎಲ್ಲಾ ರೀತಿಯಾದಂತಹ ಪಿ ಡಿ ಎಫ್ ನೋಟ್ಸ್ ಗಳನ್ನ ಕೊಟ್ಟಿದ್ದೀನಿ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ನಷ್ಟು ಅಧ್ಯಯನ ಮಾಡಿ ಅಂತ ಹೇಳಿ ಹೇಳ್ತೀನಿ ಸೊ ಖಂಡಿತವಾಗ್ಲೂ ನಾನು ಕೊಟ್ಟಿರೋ ನೋಟ್ಸ್ ಗಳನ್ನ ನೀವು ಖಂಡಿತವಾಗ್ಲೂ ಓದಿದ್ರೆ ಸೊ ಈ ತರ ಆಬ್ಜೆಕ್ಟಿವ್ ಕ್ವಶನ್ ಗಳನ್ನ ಸೊ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತಾಗ್ಲೂ ಸೊ ನೋಟ್ಸ್ ಗಳನ್ನ ಕೂಡ ಓದಿ ಸಾಮಿಲಿಂದ ಈ ಆಬ್ಜೆಟಿವ್ ಕ್ವಶನ್ಸ್ ಕೂಡ ನೋಡ್ಕೊಳ್ಳಿ ಸೊ ಬರೀ ಆಬ್ಜೆಟಿವ್ ಕ್ವಶನ್ ನೋಡ್ಕೊಂತ ಹೋದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಯಾಕಂದ್ರೆ ಸೊ ನೋಟ್ಸ್ ಅಲ್ಲಿ ಆದಷ್ಟು ನಾನು ಎಲ್ಲಾ ರೀತಿಯಾದಂತಹ ಆ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿರ್ತೀನಿ ಅಂತ ಹೇಳಿ ಹೇಳಬಹುದಾಗಿದೆ ಸೊ ನಾನು ಈ ಒಂದು ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಆದಷ್ಟು ಪಾಯಿಂಟ್ಸ್ಗಳನ್ನ ತಗೊಂಡು ಬರ್ತೀನಿ ಸೊ ನಿಮಗೂ ಕೂಡ ಅನುಕೂಲ ಆಗಲಿ ಒಂಥರ ರಿವಿಷನ್ ಟೈಪ್ ಆಗಲಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಅದಕ್ಕೆ ನಾನು ಈ ಒಂದು ಕಾದಿ ಎಕ್ಸಾಮ್ ಬೇಗನೆ ಬರ್ಬೋದು ಸೊ ಅಂತ ಅಂದ್ಕೊಂಡಿದ್ದೆ ಸೊ ನಾನು ಆಲ್ರೆಡಿ ಒಂದು ನೋಟಿಫಿಕೇಷನ್ ಬಂದಾಗಲೇ ಒಂದು ಎರಡು ಆಗ್ಬೋದು ಅಂತ ಹೇಳಿದೆ ಸೊ ಖಂಡಿತವಾಗ್ಲೂ ಈ ಒಂದು ಎರಡು ತಿಂಗಳಲ್ಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರುವಂಥದ್ದು ಸೊ ಯಾಕಂದರೆ ಈ ಒಂದು ಕೋವಿಡ್ ಪ್ರಾಬ್ಲಮ್ ಎಲ್ಲ ಇರುವಂಥದ್ದು ಸೊ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅದಕ್ಕೆ ಈ ಒಂದು ಕೋವಿಡ್ ಪ್ರಾಬ್ಲಮ್ ಇರೋದ್ರಿಂದ ಬೇಗನೆ ಒಂದು ಎಕ್ಸಾಮ್ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಸೊ ಕಾದಲಿ ಬಂಡಿಯವರು ನಿರ್ಣಯ ನಿರ್ಣಯ ತಗೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಸೊ ಇವತ್ತು ರಾಷ್ಟ್ರಧ್ವಜ ಬಗ್ಗೆ ತಗೊಂಡ್ ಬಂದಿದ್ದೀನಿ ವಿಷಯನ ಅಂತ ಹೇಳಿ ಹೇಳ್ಬೋದಾಗಿದೆ ಇನ್ನಷ್ಟು ಪ್ರತಿದಿನ ನಾನು ಈ ರೀತಿಯಾಗಿ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಖಂಡಿತವಾಗ್ಲೂ ಆ ನೋಟ್ಸ್ ಜೊತೆಗೆ ಸೊ ಈ ಒಂದು ಮಲ್ಟಿಪಲ್ ಚಾಯ್ಸ್ ಜೊತೆ ಜೊತೆ ಜೊತೆಯಾಗಿ ನೀವು ಓದಿ ಅಂತ ನಾನು ಹೇಳಿ ಹೇಳ್ತೀನಿ ಸೊ ಬನ್ನಿ ನೋಡೋಣ ಸೊ ಇವತ್ತು ರಾಷ್ಟ್ರಧ್ವಜ ನ್ಯಾಷನಲ್ ಫ್ಲಾಗ್ ಬಗ್ಗೆ ಸೊ ಏನೇನು ಪ್ರಶ್ನೆಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಹೂ ಡಿಸೈನ್ಡ್ ದ ನ್ಯಾಷನಲ್ ಫ್ಲ್ಯಾಗ್ ಆಫ್ ಇಂಡಿಯಾ ಅಂತ ಹೇಳಿ ಕೊಡ್ತಾರೆ ಭಾರತ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅನ್ನೋದು ಮೊದಲೇ ಪ್ರಶ್ನೆ ಬರುತ್ತೆ ಸೊ ನೋಡಿ ನೆಹರು ಗಾಂಧೀಜಿ ಪಿಂಗಲ್ ವೆಂಕಯ್ಯ ಮತ್ತು ಶ್ರೀರಾಮುಲು ರೆಡ್ಡಿ ಅಂತ ಹೇಳಿ ಈ ರೀತಿ ಹಲವಾರು ಪ್ರಶ್ನೆ ಆಪ್ಷನ್ಸ್ಗಳು ನಿಮಗೆ ಕೊಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನಾನು ಆಲ್ರೆಡಿ ಹೇಳಿದಂಗೆ ಸೊ ಪಿಂಗಲಿ ವೆಂಕಯ್ಯನವರು ನಮ್ಮ ಒಂದು ರಾಷ್ಟ್ರ ಧ್ವಜವನ್ನ ಡಿಸೈನ್ ಮಾಡ್ತಾರೆ ಅಂದರೆ ವಿನ್ಯಾಸವನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಅವರ ಒಂದು ಡಿಸೈನ್ ಮಹಾತ್ಮ ಗಾಂಧಿ ಅವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕೊಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ನಾನು ಆ ಒಂದು ಬಾವುಟವನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ಬೋದಾಗಿದೆ ಮುಂದಕ್ಕೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ ಸೊ ಆ ಬಾವುಟ ಹೇಗಿತ್ತು ಪಿಂಗಲ್ ಬಿಂಕೈನ್ ಅವರು ಮಾಡಿದ ಬಾವುಟ ಅಂತ ಹೇಳಿ ನೋಡಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸೊ ಮಹತ್ಮ ಗಾಂಧಿ ಅವರಿಗೆ ತೋರಿಸ್ತಾರೆ ನೋಡಿ ಈ ರೀತಿ ರೀತಿಯಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಯಾವ ಒಂದು ಕಮಿಟಿಯಲ್ಲಿ ನೋಡಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇನ್ ವಿಜಯವಾಡ ಸೊ ವಿಜಯವಾಡದಲ್ಲಿ ಸೊ ಅವರು ಸೊ ಅವರು ಮಾಡಿದಂತ ಒಂದು ವಿನ್ಯಾಸವನ್ನ ಗಾಂಧೀಜಿ ಅವರ ಮುಂದೆ ತೋರಿಸ್ತಾರೆ ನೋಡಿ ಈ ರೀತಿಯಂಥ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಅಲ್ಲಿ ಹಸಿರು ಮತ್ತು ಕೇಸರಿ ಬಣ್ಣ ಇರುತ್ತೆ ಸೊ ಆ ಒಂದು ಅಂತ ಹೇಳಿರುವುದಾಗಿದೆ ಸೊ ಹಸಿರು ಮತ್ತು ಕೇಸರಿ ಬಣ್ಣದ ಎರಡು ಕಲರ್ ಇರುತ್ತೆ ಸೊ ಒಂದು ಏನ್ ತೋರಿಸುತ್ತೆ ಅಂತಂದ್ರೆ ನೋಡಿ ಮುಸ್ಲಿಂ ಮತ್ತೆ ಹಿಂದೂ ಕಮಿಟಿನ ತೋರ್ಸುವಂತಹ ಹೇಳಿ ಸೊ ಅವರು ಡಿಸೈನ್ ಮಾಡಿ ಇನ್ನು ಆಲ್ರೆಡಿ ಕೂಡ ನಾನು ನೋಟ್ಸ್ ಅಲ್ಲಿ ಹಾಕಿದ್ದೀನಿ ಸೊ ಎರಡು ಆ ಏನೋ ಎರಡು ಸಮುದಾಯವನ್ನ ಗುರುತಿಸುತ್ತೆ ಒಂದು ಮುಸ್ಲಿಂ ಸಮುದಾಯ ಇನ್ನೊಂದು ಹಿಂದೂ ಸಮುದಾಯವನ್ನ ಸೂಚಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಒಂದು ಹಸಿರು ಇನ್ನೊಂದು ಕೇಸರಿ ಬಣ್ಣದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಹೇಳಬಹುದಾಗಿದೆ ಖಂಡಿತವಾಗ್ಲು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಸೊ ಪಿಂಗಲ್ ವೆಂಕಯ್ಯ ಅವರು ಅಂತ ಬರಬಹುದು ಯಾವ ಒಂದು ಕಮಿಟಿಯಲ್ಲಿ ಅಂತ ಕೇಳಿದ್ರೆ ಸೊ ವಿಜಯವಾಡ ಕಾಂಗ್ರೆಸ್ ಕಮಿಟಿ ಅಂತ ಹೇಳಬೇಕು ಸೊ ಅವರು ಮಾಡಿದಂತ ಬಾವುಟ ಏನನ್ನು ಸೂಚಿಸ್ತಾ ಇತ್ತು ಸೊ ಹಿಂದೂ ಮತ್ತು ಮುಸ್ಲಿಂ ಸಮುದಾಯವನ್ನು ಸೂಚಿಸ್ತಾ ಇತ್ತು ಸೊ ಅವ್ರು ಮಾಡಿದ್ದು ಸೊ ಎರಡು ಬಣ್ಣಗಳಲ್ಲಾಗಿರುತ್ತೆ ಸೊ ಒಂದು ಹಸಿರಾಗಿರುತ್ತೆ ಒಂದು ಕೇಸರಿ ಆಗಿರುತ್ತೆ ಅಂತ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡೋಣ ಸೊ ಯಾರು ಹೂ ಆಸ್ಟೆಡ್ ದ ನ್ಯಾಷನಲ್ ಫ್ಲಾಗ್ ಆನ್ ಫಾರಿನ್ ಸಾಯಿಲ್ ಫಾರ್ ದ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ನಮ್ಮ ಒಂದು ರಾಷ್ಟ್ರಧ್ವಜವನ್ನು ಈ ಒಂದು ಹೊರಗಡೆ ಹೊರಗಡೆ ದೇಶದಲ್ಲಿ ಹೊರ ದೇಶದಲ್ಲಿ ಹೋಗಿ ಯಾರು ಮೊದಲಿಗೆ ಈ ಒಂದು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿದರು ಅಂತ ಹೇಳಿ ಕೇಳ್ತಾರೆ ಬಹಳನೇ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಬಿಕಾಜಿ ಕಾಮನ ಆನಿಬೆಸೆಂಟಾ ದಾದಾಬಾಯಿ ನವರೇಜಿನ ಸೊ ಭಗತ್ ಸಿಂಗ್ ಈ ರೀತಿ ಹಲವಾರು ಪ್ರಶ್ನೆ ಬರುವಂಥದ್ದು ಸೊ ನಿಮ್ಮ ಉತ್ತರ ಏನಾಗಿರಬೇಕು ಬಿಕಾಜಿ ಕಾಮ ಅವರು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಬಿಕಾಜಿ ಕಾಮ ಅವರು ಮತ್ತೆ ಅವರ ಕ್ರಾಂತಿಕಾರಿಗಳ ಗುಂಪು ಮಾಡ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಸಾವಿರದ ಒಂಬೈನೂರ ಏಳು ಇಲ್ಲಿ ನೋಡಿ ಸಾವಿರದ ಒಂಬೈನೂರ ಏಳರಲ್ಲಿ ಮಾಡ್ತಾರೆ ಅಂತಂದ್ರೆ ಸೊ ಅವರು ಕ್ರಾಂತಿಗಳ ಗುಂಪು ಒಂದು ಹೋಗಿ ಸೊ ಯಾವ ಒಂದು ದೇಶದಲ್ಲಿ ಹಾರಿಸ್ತಾರೆ ಅಂತಂದ್ರೆ ನೋಡಿ ಇಲ್ಲಿ ಸ್ಟಟ್ಗರ್ಟ್ ಜರ್ಮನಿ ಸೊ ಜರ್ಮನಿ ಅಂತ ಹೇಳಿ ನಿಮ್ಗೆ ನೆನಪಾಗಬೇಕು ಸ್ಟಟ್ಗರ್ಟ್ ಜರ್ಮನಿಯಲ್ಲಿ ಸೆಕೆಂಡ್ ಇಂಟರ್ನ್ಯಾಷನಲ್ ಸೋಷಿಯಲಿಸ್ಟ್ ಕಾಂಗ್ರೆಸ್ ಅಂತ ಒಂದು ಕಾಂಗ್ರೆಸ್ ಸಮ್ಮೇಳನ ನಡೀತಾ ಇರುತ್ತೆ ಅಲ್ಲೋಗಿ ಜರ್ಮನಿಯಲ್ಲಿ ಅವರು ಹಾರಿಸ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ನೋಡಿ ಬಿಕಾಜಿ ಕಾಮ ಅವರು ಮೊದಲನೇ ಮಹಿಳೆಯಾಗಿರ್ತಾರೆ ಸೊ ಈ ಒಂದು ರಾಷ್ಟ್ರಧ್ವಜವನ್ನು ಬೇರೆ ಒಂದು ದೇಶದಲ್ಲಿ ಹಾರಿಸೋದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಸಾವಿರದ ಒಂಬೈನೂರ ಏಳರಲ್ಲಿ ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಭಾರತ ಧ್ವಜವನ್ನು ಹಾರಿಸಿದ ಮೊಹ ಮೊದಲ ಭಾರತೀಯ ಮಹಿಳೆ ಬಿಕಾಜಿ ಕಾಮ ಅಂತ ಹೇಳಿ ಬರ್ತವರಂಥದ್ದು ಎಲ್ಲಿ ಅಂತಂದರೆ ಜರ್ಮನಿಯ ಸ್ಟಟ್ಹರ್ಟ್ನಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನಡೆದ ಎರಡನೇ ರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ ಸಭೆಯಲ್ಲಿ ಮಾಡಿದಂಥದ್ದು ಅಂತ ಹೇಳಿ ನಿಮಗೆ ನೆನಪಾಗಬೇಕು ಸಾವಿರದ ಒಂಬೈನೂರ ಏಳು ಸೊ ಮೊದಲೇ ಯಾವ ದೇಶದಲ್ಲಿ ಅಂತ ಕೇಳಿದ್ರೆ ಜರ್ಮನಿ ಸೊ ಯಾರು ಅದನ್ನು ಹಾರಿಸಿದ್ರು ಅಂತಂದರೆ ಬಿಕಾಜಿ ಕಾಮ ಅವರು ಮತ್ತು ಅವರ ಕ್ರಾಂತಿಗಳ ಕ್ರಾಂತಿ ಕ್ರಾಂತಿಕಾರಿಗಳ ಗುಂಪು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ಏಳು ಸೊ ಯಾರು ಮೊದಲ ಮಹಿಳೆ ಸೊ ಈ ರೀತಿಯಾಗಿ ನಮ್ಮ ಬೇರೆ ದೇಶದಲ್ಲಿ ಹೋಗಿ ನಮ್ಮ ರಾಷ್ಟ್ರ ಹಾರಿಸಿದ್ರು ಅಂತ ಕೇಳಿದ್ರೆ ಬಿಕಾಜಿ ಕಾಮ ಅಂತ ಹೇಳಿ ಹೇಳ್ಬೋದಾಗಿದೆ ಇದು ಆಲ್ರೆಡಿ ನಾನು ನೋಡ್ಸಲಿದೆ ಸ ಖಂಡಿತವಾಗ್ಲೂ ಸೊ ಅದನ್ನು ಕೂಡ ನೀವು ಓದ್ಬೇಕು ಅಂತ ಹೇಳಿ ಹೇಳ್ತೀನಿ ನೋಡೋಣ ಮುಂದಿನವಾಗಿ ನೋಡಿ ಒಂದು ಲೆಂತ್ ಆ್ಯಂಡ್ ವಿಡ್ತ್ ರೇಷಿಯೋ ಆಫ್ ದಿ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಅಂತ ಹೇಳಿ ಕೇಳ್ತಾರೆ ಭಾರತ ಧ್ವಜದ ಉದ್ದ ಅಗಲದ ಅನುಪಾತ ಎಷ್ಟಿರಬೇಕು ಅಂತ ಹೇಳಿ ಇಲ್ಲಿ ಕೇಳುವಂಥ ಪ್ರಶ್ನೆ ಅಂತ ಹೇಳಿ ಹೇಳ್ಬೋದಾಗಿದೆ ನಿಮಗೆ ಆಲ್ರೆಡಿ ಗೊತ್ತು ಗೊತ್ತು ಉದ್ದ ಮತ್ತು ಅಗಲಾಸೆ ಎಷ್ಟಿರಬೇಕು ಒಂದು ಅನುಪಾತದಲ್ಲಿರಬೇಕು ತ್ರೀ ಇಷ್ಟು ಟೂ ಅನುಪಾತದಲ್ಲಿರಬೇಕು ಅನ್ನೋದು ಹೇಳು ಅನ್ನೋದು ನಿಮಗೆ ಗೊತ್ತೇ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ ಬಟ್ ನಾನು ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಯಾವ ರೀತಿಯಾಗಿದೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ನೋಡಿ ಇಲ್ಲಿ ಪ್ರಶ್ನೆನ ಸರಿಯಾಗಿ ನೋಡಬೇಕು ಅವ್ರು ಕೊಟ್ಟಿರೋಂಥ ಆಬ್ಜೆಕ್ಟಿವ್ ಕ್ವಶನ್ಸ್ ನೋಡಬೇಕು ಇಲ್ಲಿ ನೋಡಿ ಪಾಯಿಂಟ್ ಇದೆ ಇಲ್ಲಿ ರೇಷಿಯೋ ಅಂತ ಬಂತು ಅಂತಂದ್ರೆ ನೋಡಿ ಎರಡು ಚುಕ್ಕಿಗಳನ್ನ ಇಡ್ತಾರೆ ಈ ರೀತಿಯಾಗಿ ಅನುಪಾತ ಅಂತ ಬಂತು ಅಂತಂದ್ರೆ ಮಧ್ಯದಲ್ಲಿ ಎರಡು ಚುಕ್ಕಿನ ಇಲ್ಲಿ ಇಡುವಂಥದ್ದು ಓಕೆನಾ ತ್ರೀ ಪಾಯಿಂಟ್ ಟೂ ಅಂತ ಸೊ ಇದು ಒಂದು ಒಂದು ಸಪ್ರೇಟ್ ಆದಂತ ಒಂದು ಅಂಕಿ ಆಗ್ಬಿಡುತ್ತೆ ಇದು ಮೂರು ಪಾಯಿಂಟ್ ಎರಡು ಅನ್ನೋದು ಓಕೆನಾ ತ್ರೀ ಇಷ್ಟು ಟೂ ಅಂದ್ರೆ ಎರಡು ಚುಕ್ಕಿಗಳನ್ನ ಇಟ್ಟಾಗ ಇದೇನಾಗ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಮೂರು ಬೈ ಎರಡು ರೀತಿಯಲ್ಲಿ ಇರುತ್ತೆ ಮೂರು ಬೈ ಎರಡು ರೀತಿಯಲ್ಲಿ ಇರುವಂತದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಈ ಒಂದು ಅನುಪಾತ ಎಷ್ಟಿರಬೇಕು ಅಂತಂದ್ರೆ ಒಂದು ಪಾಯಿಂಟ್ ಐದು ಇರಬೇಕು ಓಕೆನಾ ಒಂದು ಪಾಯಿಂಟ್ ಐದು ಇರಬೇಕು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಮೂರು ಬೈ ಎರಡು ಮಾಡಿದಾಗ ಈ ಒಂದು ಮೂರು ಈ ಮೂರನ್ನು ಎರಡರಿಂದ ನಾನು ಭಾಗ ಮಾಡಿದಾಗ ಸೊ ಒಂದು ಪಾಯಿಂಟ್ ಐದು ಬರಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಲೆಂತ್ ಟು ವಿಡ್ತ್ ರೇಷೋ ಎಷ್ಟಿರಬೇಕು ನಾನು ಕೊಟ್ಟಿರುವಂಥ ಒಂದು ಆಪ್ಷನಲ್ಲಿ ಒಂದು ಪಾಯಿಂಟ್ ಐದು ಸೊ ಇವಾಗ ನಿಮಗೆ ಎಲ್ಲ ರೀತಿಯಂಥ ವಿಷಯ ಗೊತ್ತೆ ನೋಡಿ ಈ ರೀತಿಯಾದಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಕೇಳ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಪ್ರತಿಯೊಂದು ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡಬೇಕು ಸೊ ಅವ್ರು ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನ ಕರೆಕ್ಟಾಗಿ ನೋಡಬೇಕು ಅಂತ ಹೇಳಿ ಹೇಳ್ತೀನಿ ಸೊ ಒಂದು ಸಣ್ಣ ತಪ್ಪಾಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಮಾರ್ಕು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟಿವ್ ಎಕ್ಸಾಮ್ಸಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ ಒಂದೊಂದು ಮಾರ್ಕು ಎಷ್ಟಾಯ್ತು ಹೋಯ್ತು ಅಂತಂದರೆ ನಮ್ಮ ಒಂದು ಏನು ರ್ಯಾಂಕಿಂಗು ಕೂಡ ಎಷ್ಟೋ ನೂರುಗಳಲ್ಲಿ ಹೋಗ್ಬಿಡುತ್ತೆ ಸೊ ನೂರು ನೂರು ಐವತ್ತರಲ್ಲಿ ಹೊರ್ಟೋಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗಲೂ ಒಂದೊಂದು ಮಾರ್ಕು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿಕೊಂಡು ನೀವು ಪ್ರಶ್ನೆಗಳನ್ನ ಮಾಡಿ ಸೊ ಸೊ ಇದಕ್ಕೆ ಉತ್ತರ ಏನಾಗಿರುತ್ತೆ ಒನ್ ಪಾಯಿಂಟ್ ಫೈವ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೆಕ್ಸ್ಟ್ ಮುಂದಿನದಾಗಿ ನೋಡಿ ವಿಚ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದ ಟ್ರೈ ಕಲರ್ ಫ್ಲಾಗ್ ವಾಸ್ ಅನ್ಫೋಲ್ಡ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿ ಕೇಳ್ತಾರೆ ಅಂದರೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ತ್ರಿವರ್ಣ ಧ್ವಜವನ್ನು ಮೊದಲ ಬಾರಿಗೆ ಹಾರಿಸಲಾಯಿತು ಅಂತ ಹೇಳಿ ಕೇಳ್ತಾರೆ ಸೊ ಯಾರು ಮೊದಲ ಬಾರಿಗೆ ಹಾರಿಸಿದ್ದು ಸೊ ಎಲ್ಲಿ ಅಂತ ಹೇಳಿ ಕೂಡ ಇಲ್ಲಿ ಇರುವಂಥದ್ದು ನೋಡಿ ಮೊದಲನೇ ಬಾರಿಗೆ ನಮ್ಮ ಓನು ಟ್ರೈ ಕಲರ್ ಫ್ಲಾಗ್ ಅಂತ ಏನು ಹೇಳ್ತೀವಿ ಟ್ರೈ ಕಲರ್ ಫ್ಲಾಗ್ ಅಂತ ಏನ್ ಹೇಳ್ತೀವಿ ಸೊ ಈ ಒಂದು ಬಾವುಟವನ್ನ ಹಾರಿಸಿದ್ದು ಯಾವ ಒಂದು ಅಧಿವೇಶನ ಅಂತ ಹೇಳಿ ನಿಮ್ಗೆ ಕೇಳಿದ್ರೆ ಸೊ ಖಂಡಿತವಾಗ್ಲೂ ನಿಮ್ಗೆ ನೆನಪಾಗ್ಬೇಕಾಗಿರೋದು ಲಹೋರ್ ಅಧಿವೇಶನ ಅಂತ ಹೇಳಿ ಹೇಳಬಹುದಾಗತ್ತೆ ಸೊ ಲಹೋರ್ ಅಧಿವೇಶನದಲ್ಲಿ ಸೊ ಮೊದಲನೇ ಬಾರಿಗೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು ನೋಡಿ ಈ ರೀತಿಯಾಗಿತ್ತು ಸೊ ನೋಡಿ ಸಾವಿರದ ನಮ್ಮ ಒಂದು ಪಿಂಗಲ್ ವೆಂಕಯ್ಯನವರು ಅವರು ಈ ರೀತಿಯಾಗಿ ಅವ್ರು ಕೊಡ್ತಾರೆ ಈ ರೀತಿಯಾಗಿ ಅವರು ಕೊಟ್ಟಂತ ಒಂದು ವಿನ್ಯಾಸ ಅಂತ ಹೇಳಿ ನೋಡಿ ಮೂರು ಕಲೆ ಇರುತ್ತೆ ಈ ಒಂದು ಹಸಿರು ಮತ್ತೆ ಈ ಒಂದು ಕೇಸರಿ ರೀತಿಯಂತ ಬಣ್ಣ ಏನಿದೆ ಸೊ ಈ ಒಂದು ಎರಡು ಬಣ್ಣಗಳು ಹಿಂದೂ ಮತ್ತೆ ಮುಸ್ಲಿಮನ್ನು ಅನ್ನು ಸೂಚಿಸುತ್ತದೆ ಅಂತ ಹೇಳಿ ಅವರು ಸಮುದಾಯವನ್ನು ಸೂಚಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಓಕೆನಾ ಇದೇ ಇದೆ ಬಾವುಟ ಅದು ಅಂತ ಹೇಳಿ ಹೇಳಬಹುದಾಗಿದೆ ಸೊ ನೋಡಿ ಈ ಒಂದು ಏನಿದೆ ಸೊ ಈ ಒಂದು ಲಹೋರ್ ಅಧಿವೇಶನ ಏನಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಪೂರ್ಣ ಸ್ವರಾಜತೆಯಲ್ಲಿ ಡಿಕ್ಲೇರ್ ಮಾಡಿಬಿಡ್ತಾರೆ ಅಂದರೆ ನಮಗೆ ಪೂರ್ಣವಾಗಿ ಸ್ವರಾಜ್ಯವನ್ನು ಅಂತ ಹೇಳಿ ಒಂದು ಘೋಷಣೆ ಮಾಡ್ತಾರೆ ಅಂತಂದರೆ ಒಂದು ಸ್ವತಂತ್ರ ಸಿಕ್ಬಿಟ್ಟಿದೆ ನಮಗೆ ಸಂಪೂರ್ಣವಾಗಿ ನಾವು ಸ್ವರಾಜ್ಯವಾಗಿಬಿಡ್ತೀವಿ ಸ್ವತಂತ್ರ ಸಿಕ್ಕಿದೀವಿ ಅಂತ ಹೇಳಿ ಅವರು ಘೋಷಣೆ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಯಾವುದರಲ್ಲಿ ಅಂತಂದರೆ ಇಂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ ನೈನ್ಟೀನ್ ಟ್ವೆಂಟಿ ನೈನ್ ಅಂತ ಹೇಳಿ ಹೇಳ್ಬೋದಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಇಪ್ಪತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನೋ ಒಂದು ಅಧಿವೇಶನ ನಡೀತಾ ಇರುತ್ತೆ ಲಹೋರ್ನಲ್ಲಿ ಅಲ್ಲೇನು ಮಾಡ್ತಾರೆ ಅಂತಂದರೆ ನಮಗೆ ಪೂರ್ಣವಾಗಿ ಸ್ವರಾಜ್ಯ ಸಿಕ್ಕಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಬಿಟ್ಟಿದೆ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತೆ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಅನ್ಅಫಿಷಿಯಲಿ ಟು ಬಿ ಸೆಲೆಬ್ರೇಟೆಡ್ ಆಸ್ ದ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ ಹೇಳ್ತಾರೆ ಅಂತಂದರೆ ಈ ಒಂದು ದಿನ ಏನು ಹೇಳ್ತಾರೆ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಮೂವತ್ತನ್ನು ಏನು ಮಾಡ್ತಾರೆ ಸೊ ಅನಕೃತ ಅನ ಅನಧಿಕೃತವಾಗಿ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಅವರಾಗ ಅವರೇ ಒಂದು ಘೋಷಣೆಯನ್ನ ಮಾಡಿಕೊಳ್ಳುವಂಥದ್ದು ನಮಗೆ ಆಲ್ರೆಡಿ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ ಪೂರ್ಣ ಸ್ವರಾಜ್ಯವನ್ನು ಪಡ್ಕೊಂಡ್ಬಿಟ್ಟಿದಿವಿ ಅಂತ ಹೇಳಿ ಒಂದು ಒಂದು ಘೋಷಣೆಯನ್ನ ಮಾಡೋದು ಅಂತ ಹೇಳಿ ಹೇಳುವುದಾಗಿದೆ ಸೊ ಯಾರು ಇದನ್ನ ಹಾರಿಸಿದ್ರು ಅಂತಂದ್ರೆ ಜವಾಹರಲಾಲ್ ನೆಹರು ಏನ್ ಮಾಡ್ತಾರೆ ರಾವಿ ಅನ್ನೋ ಒಂದು ನದಿಯ ದಂಡೆಯಲ್ಲಿ ಅವರು ಹಾರಿಸ್ತಾರೆ ಅಂತ ಹೇಳಿದ್ರು ನದಿಯ ದಂಡೆ ಆತ ತೀರ ಅಂತ ಏನು ಹೇಳ್ತೀವಿ ಸೊ ಅಲ್ಲಿ ಹಾರಿಸ್ತಾರೆ ಅಂತ ಹೇಳಿ ಹೇಳುವುದಾಗಿದೆ ಬ್ಯಾಂಕ್ಸ್ ಆಫ್ ರಾವಿ ಅಟ್ ಲಾಹೋರ್ ಸೊ ಇಲ್ಲಿ ಅವರು ಘೋಷಣೆ ಮಾಡ್ತಾರೆ ನಮಗೆ ಪೂರ್ಣ ಸ್ವರಾಜ್ ಸಿಕ್ತು ಅಂತ ಹೇಳಿ ನೋಡಿ ಮೊದಲೇ ಬಾರಿಗೆ ಎಲ್ಲಿ ಟ್ರೈಕರ್ ಫ್ಲಾಗ್ ನ ಹಾರಿಸಿದ್ರು ಅಂತ ಹೇಳಿ ಕೇಳಿದ್ರೆ ಖಂಡಿತ ಲಾಹೋರ್ ಅಧಿವೇಶನ ಅಂತ ಹೇಳಿ ನಿಮಗೆ ನೆನಪಾಗಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಯಾರು ಅದನ್ನ ಹಾರಿಸಿದ್ರು ಜವಾಹರ್ ನೆಹರು ಅವರು ಸೊ ಎಲ್ಲಿ ಹಾರಿಸಿದ್ರು ಸೊ ಒಂದು ರಾವಿ ಅನ್ನೋ ಒಂದು ನದಿಯ ತೀರದಲ್ಲಿ ಅಂತ ಹೇಳಿ ಹೇಳಬಹುದಾಗಿದೆ ಅದು ಲಾಹೋರ್ನಲ್ಲಿದೆ ಇದೆ ಮತ್ತೆ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಮೂವತ್ತು ಅಂತ ಹೇಳಿ ಏನು ಅನ್ಅಫಿಷಿಯಲ್ ಅಂದರೆ ಅನಧಿಕೃತವಾಗಿ ಅವರು ಸ್ವತಂತ್ರ ದಿನವೊಂದು ಅವರು ಆಚರಿಸಲು ಮುಂದಾಗ್ತಾರೆ ಅಂತ ಹೇಳಿ ಹೇಳುವುದಾಗಿದೆ ಮತ್ತು ನೋಡಿ ಪೂರ್ಣ ಸ್ವರಾಜ್ ಅಂತ ಹೇಳಿ ಯಾವಾಗ ಅವರು ಡಿಕ್ಲೇರ್ ಮಾಡ್ತಾರೆ ನ್ಯಾಷನಲ್ ಕಾಂಗ್ರೆಸ್ ನೈನ್ಟೀನ್ ಟ್ವೆಂಟಿ ನೈನ್ ಸೊ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಪೂರ್ಣ ಸ್ವರಾಜ ಡಿಕ್ಲೇರ್ ಮಾಡೋ ಸಮಯದಲ್ಲಿ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಅಂತ ಹೇಳಿ ಹೇಳೋದು ಇದು ಹಿಸ್ಟ್ರಿ ಕ್ವಶನ್ ಕೂಡ ಆಗುತ್ತೆ ನ್ಯಾಷನಲ್ ಫ್ಲಾಗ್ ಕೂಡ ಕ್ವಶನ್ಸ್ ಕೂಡ ಆಗುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಇನ್ ವಿಸ್ಟೇಷನ್ ಟ್ರೈಕರ್ ನ್ಯಾಷನಲ್ ಫ್ಲಾಗ್ ವಾಸ್ ಇನ್ಸ್ಟಿಟ್ಯೂಟೆಡ್ ನೋಡಿ ಬಹಳ ಇಂಪಾರ್ಟೆಂಟ್ ನೀವು ಕನ್ಫ್ಯೂಸ್ ಆಗಬಾರದು ಸೊ ಯಾವಾಗ ನಮ್ಮ ತ್ರಿವರ್ಣವನ್ನ ಅವರು ಒಪ್ಪಿಕೊಳ್ತಾರೆ ಸೊ ನಮಗೆ ಒಂದು ತ್ರಿವರ್ಣ ಧ್ವಜವನ್ನ ಒಪ್ಕೊಳ್ಳುವಂತದ್ದು ನೋಡಿ ಮೊದಲಿಗೆ ಈ ಅಂತ ಧ್ವಜ ಇರುತ್ತೆ ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಸಿಖ್ರು ಇರ್ತಾರೆ ಸೊ ಸಿಕ್ಕರು ಕೂಡ ಬಂದು ಈ ಒಂದು ಕಮಿಟಿ ಮುಂದೆ ಬಂದು ಏನ್ ಹೇಳ್ತಾರೆ ನೋಡಿ ನಮಗೆ ಒಪ್ಪಿಗೆ ಆಗಂತ ಬಣ್ಣಗಳನ್ನ ನೀವು ಕೊಡಬೇಕು ಅಂತ ಹೇಳಿ ಹೇಳುವಂತದ್ದು ಓಕೆನಾ ನೋಡಿ ಒಂದು ಬಣ್ಣ ಏನಿದೆ ಒಂದು ಕೆಂಪು ರೀತಿಯಲ್ಲಿ ಕಂಡ್ರು ಕೂಡ ಇದು ಕೆಲವೊಂದು ಕೇಸರಿ ಮಿಶ್ರಿತವಾದಂತ ಬಣ್ಣ ರೀತಿಯಲ್ಲಿ ಇರುತ್ತೆ ಇದು ಓಕೆನಾ ನಿಮಗೆ ಕೆಂಪು ರೀತಿಯಲ್ಲಿ ಕಾಣಿಸಬಹುದು ಬಟ್ ಇದೊಂದು ಕೇಸರಿ ರೀತಿಯಲ್ಲಿ ಬಣ್ಣ ರೀತಿಯಲ್ಲಿ ಇರುತ್ತೆ ಅಂತ ಹೇಳಬಹುದಾಗಿದೆ ನೋಡಿ ಇದು ಅನ್ಅಫಿಷಿಯಲ್ ಫ್ಲಾಗ್ ಅಂತ ಹೇಳಿ ಹೇಳ್ತಾರೆ ನೋಡಿ ಈ ಒಂದು ಧ್ವಜದಲ್ಲಿ ನೋಡಿ ಸಿಕ್ಕು ಬಂದು ನೋಡಿ ನಮಗೆ ಈ ಒಂದು ಬಣ್ಣಗಳೇನಿದೆ ಸೊ ಅದು ನಮಗೆ ಒಪ್ಪಿಗೆ ಆಗ್ತಿಲ್ಲ ಖಂಡಿತವಾಗ್ಲೂ ನಮಗೆ ಒಪ್ಪಿಗೆ ಆಗುವಂತಹ ಬಣ್ಣಗಳನ್ನ ಕೂಡ ಕೊಡಿ ಅಂತ ಹೇಳಿ ಹೇಳ್ತಾರೆ ಸೊ ಖಂಡಿತವಾಗ್ಲು ಅದನ್ನ ಅವರು ತಗೊಂಡು ಇವ್ ಏನು ಮಾಡ್ತಾರೆ ಈ ಒಂದು ಕರಾಚಿ ಅಧಿವೇಶನ ಏನಿರುತ್ತೆ ಈ ಒಂದು ಕರಾಚಿ ಅಧಿವೇಶನದಲ್ಲಿ ಸೊ ಈ ಒಂದು ಸಿಕ್ಕರು ಕೊಡೋಂತಹ ಒಂದು ಏನಿದೆ ಈ ಒಂದು ಮನವಿ ಏನು ಮಾಡ್ತಾರೆ ನಮಗೆ ಒಪ್ಪಿಗೆ ಆಗೋಂಥ ಒಂದು ಬಣ್ಣಗಳನ್ನ ಕೊಡಿ ರಾಷ್ಟ್ರ ಅಂತ ಸೊ ಅದನ್ನ ತಗೊಂಡು ಅವರು ಮುಂದಾಗ್ತಾರೆ ಏನೋ ನಮ್ಮ ಒಂದು ಫೈನಲೈಸೇಷನ್ ಮಾಡುವಂಥದ್ದು ಅಂದ್ರೆ ನಮ್ಮ ಒಂದು ಡ್ರೈ ಕಲರ್ ಧ್ವಜದಲ್ಲಿ ಯಾವ್ಯಾವ ಬಣ್ಣಗಳಿರಬೇಕು ಸೊ ಹೇಗೆ ಹೇಗೆ ಅದು ಇರಬೇಕು ಬಿಳಿಯಲ್ಲಿ ಇರ್ಬೇಕು ಹಸುರಲ್ಲಿ ಇರ್ಬೇಕು ಕೇಸರಿಯಲ್ಲಿ ಇರ್ಬೇಕು ಅನ್ನೋದನ್ನ ಒಂದು ಡಿಸೈನ್ ಮಾಡ್ತಾರೆ ಫೈನಲ್ ಆಗಿ ಸೊ ಆ ಒಂದು ಅಧಿವೇಶನ ಏನೋ ಕರಾಚಿ ಸೆಷನ್ ಅಂತ ಹೇಳಿ ಹೇಳ್ಬೋದಾಗಿದೆ ಕರಾಚಿ ಸೆಷನ್ ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ತ್ರಿವರ್ಣ ಧ್ವಜವನ್ನ ಫೈನಲೈಸ್ ಮಾಡುವಂಥದ್ದು ಸೊ ಇಲ್ಲಿ ಅಲ್ಲಿ ಯಾವ ಬಣ್ಣವನ್ನ ಇರಬೇಕು ಸೊ ಅದು ಯಾವ ಬಣ್ಣ ಆದ್ಮೇಲೆ ಯಾವ ಬಣ್ಣ ಇರಬೇಕು ಸೊ ಈ ರೀತಿಯಾಗಿ ಅವರು ಡಿಸೈಡ್ ಮಾಡುವಂತ ಒಂದು ಅಧಿವೇಶನ ಅಂತ ಹೇಳಲಾಗಿದೆ ಓಕೆನಾ ಯಾವ ಅಧಿವೇಶನದಲ್ಲಿ ತ್ರಿವರ್ಣ ಧ್ವಜವನ್ನು ಸ್ಥಾಪಿಸಲಾಯಿತು ಅಥವಾ ಒಪ್ಪಿಗೆಯನ್ನು ಕೊಟ್ಟರು ಅಂತ ಹೇಳಿ ಕೂಡ ಇಲ್ಲಿ ಬರುವಂತದ್ದು ಓಕೆನಾ ಫಸ್ಟ್ ಟ್ರೈ ಕಲರ್ ಫ್ಲಾಗ್ ಎಲ್ಲಿ ಆರಿಸಿದ್ರು ಅಂತ ಹೇಳಿ ಕೇಳಿದ್ರೆ ಅದು ಲಹೋರ್ ಅಲ್ಲಿ ನೆನಪಿರ್ಬೇಕು ಓಕೆನಾ ಯಾವ ಒಂದು ಅಧಿವೇಶನದಲ್ಲಿ ನಮ್ಮ ಒಂದು ತ್ರಿವರ್ಣ ಧ್ವಜವನ್ನ ಒಪ್ಕೊಂಡ್ರು ಫೈನಲೈಸ್ಡ್ ಮಾಡಿದ್ರು ನೋಡಿ ಈ ಒಂದು ಧ್ವಜ ಏನಿದೆ ಸಾವಿರದ ಒಂಬೈನೂರ ಮೂವತ್ತೊಂದು ಅಂತ ಏನಿದೆ ಈ ಒಂದು ಧ್ವಜವನ್ನ ಒಪ್ಕೆಗೆ ಕೊಟ್ರು ಯಾಕಂದ್ರೆ ನಮ್ಮ ಒಂದು ಕರಾಚಿ ಅಧಿವೇಶನ ಆಗಿದ್ದು ಕರಾಚಿ ಅಧಿವೇಶನ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಲ್ವಾ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಮ್ಮ ಒಂದು ಕರಾಚಿ ಎಜುಕೇಷನ್ ಆಗುತ್ತೆ ಅಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನು ಅವರು ಒಪ್ಕೊಳ್ತಾರೆ ಅಂತ ಹೇಳಿ ಬಂದಿರುವಂಥದ್ದು ಸೊ ಇಲ್ಲೇನು ಮಾಡ್ತಾರೆ ಸಿಕ್ಕರು ಕೂಡ ಒಪ್ಪಿಗೆ ಆಗಬೇಕು ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ನೆಹರು ಅವರು ಏನು ಮಾಡ್ತಾರೆ ಸೊ ಪಟಾಭಿ ರಾಮೇನ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಸೊ ಅಲ್ಲೊಂದು ಕಮಿಟಿಯನ್ನು ಮಾಡ್ತಾರೆ ಸೊ ಆ ಕಮಿಟಿಯನ್ನು ಮಾಡಿ ಅಲ್ಲಿ ಫೈನಲೈಸೇಷನ್ ಮಾಡುವಂಥದ್ದು ಈ ಒಂದು ಚರಕ ಯಾವ ರೀತಿಯಾಗಿರಬೇಕು ಹೇಗಿರಬೇಕು ಅದೊಂದು ದೊಡ್ಡ ಕತೆ ಅಂತ ಹೇಳಿ ಹೇಳ್ಬೋದಾಗಿದೆ ಖಂಡಿತವಾಗ್ಲೂ ಆ ಥರ ಸ್ಟೋರಿಗಳನ್ನ ನೀವು ಓದ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಸೊ ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದಾಗಿದೆ ಅದು ನಿಮ್ಮ ಇಂಟ್ರೆಸ್ಟ್ ಸೊ ಖಂಡಿತವಾಗಿ ನಿಮ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂದ್ರೆ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ರೀತಿಯಾಗಿ ನಮ್ಮ ಬಾವಟ ಇರುತ್ತೆ ಸೊ ನಾವು ಒಂದು ಕರಾಚಿ ಸೆಷನ್ ಅಲ್ಲಿ ಏನ್ ಮಾಡ್ತಾರೆ ನಮ್ಮ ರಾಷ್ಟ್ರದ ತ್ರಿವರ್ಣ ಯುದ್ಧದ ಧ್ವಜವನ್ನ ಫೈನಲೈಸ್ ಮಾಡುವಂತ ಹೇಳುವುದಾಗಿದೆ ಈ ಬಣ್ಣ ಈ ಇರಬೇಕು ಅಂತ ಹೇಳಿ ಫೈನಲೈಸ್ ಮಾಡುವಂತೂ ಕರಾಚಿ ಅಧಿವೇಶನ ಅಂತ ಹೇಳಿ ಹೇಳುವುದಾಗಿದೆ ಸೊ ನಾನು ಹಿಸ್ಟ್ರಿ ಆಫ್ ಖಾದಿ ಅಂತ ಹೇಳಿ ಏನು ಹೇಳ್ತೀನಿ ಸೊ ಆ ಒಂದು ಹಿಸ್ಟ್ರಿಯಲ್ಲಿ ಕೂಡ ಇರುವಂತದ್ದು ನಾನು ನೋಟ್ಸ್ ಕೂಡ ಇದೆ ಖಂಡಿತವಾಗ್ಲೂ ಅದನ್ನು ನೀವು ನೋಡ್ಕೋಬೇಕು ಅಂತ ಹೇಳಿ ಹೇಳುವುದಾಗಿದೆ ನೋಡಿ ಯಾವ ತರ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಖಂಡಿತವಾಗ್ ನೋಡ್ಕೊಳ್ಳಿ ನಾನು ಒಂದು ನೋಟ್ಸ್ ಓದಿದ್ರೆ ಇಷ್ಟೊತ್ತಿಗೆ ನಿಮಗೆ ಈ ಒಂದು ಉತ್ತರಕ್ಕೆ ನಿಮಗೆ ಸರಿಯಾಗಿ ಉತ್ತರ ಸಿಗ್ತದೆ ಅಂತ ಹೇಳಿ ವಾಸ್ ನ್ಯಾಷನಲ್ ಫ್ಲಾಗ್ ವಾಸ್ ಅಡಾಪ್ಟೆಡ್ ಸೊ ನೋಡಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಯಾವಾಗ ನಮ್ಮ ನ್ಯಾಷನಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂತಂದ್ರೆ ರಾಷ್ಟ್ರಧ್ವಜವನ್ನು ಯಾವಾಗ ಸಂವಿಧಾನ ಸಭೆಯ ಅಂಗೀಕೃತವಾಯಿತು ಅಂತ ಹೇಳಿ ಕೇಳ್ತಾರೆ ಸಂವಿಧಾನ ಸಭೆಯಲ್ಲಿ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರುವಂತದ್ದು ಖಂಡಿತವಾಗ್ಲೂ ಸೊ ಈ ಒಂದು ಪ್ರಶ್ನೆಗೆ ಸೊ ಎರಡು ತರ ಕನ್ಫ್ಯೂಷನ್ಗಳು ಬಂದ್ಬಿಡುತ್ತೆ ಅಕಸ್ಮಾತ್ ಏನಾದ್ರು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಬಂದ್ರೆ ಸೊ ಅದು ಉತ್ತರ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಅಥವಾ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಬಂದರೆ ಕೂಡ ಸೊ ಅದು ಕೂಡ ಉತ್ತರ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಅಂತಂದರೆ ಸೊ ಅವರು ಸೊ ಇಪ್ಪತ್ತೊಂದು ಜುಲೈ ಏನು ಮಾಡ್ತಾರೆ ಅವರು ಒಪ್ಕೊಳ್ತಾರೆ ನಮ್ಮ ಒಂದು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸೊ ನಾವು ಒಂದು ರಾಷ್ಟ್ರಧ್ವಜವನ್ನು ಸಂವಿಧಾನ ಸಂವಿಧಾನಿಕವಾಗಿ ನಾವು ಅದನ್ನು ಅಂಗೀಕೃತ ಮಾಡ್ತೀವಿ ಅಂತ ಹೇಳಿ ಒಪ್ಕೊಳ್ತಾರೆ ಸೊ ಜುಲೈ ಇಪ್ಪತ್ತೆರಡರಲ್ಲಿ ಏನು ಮಾಡ್ತಾರೆ ಜವಾಹರ್ಲಾಲ್ ನೆಹರು ಅವರು ಸೊ ಅದನ್ನ ಕಂಪ್ಲೀಟಾಗಿ ಇದು ಮಾಡುವಂಥದ್ದು ಅಂತಂದರೆ ಏನಂತಂದರೆ ಏನಂತಂದರೆ ಈ ಒಂದು ಈ ಒಂದು ಅಶೋಕ ಚಕ್ರವನ್ನು ಎ ಎಲ್ಲಿಡಬೇಕು ಅಶೋಕ ಚಕ್ರವನ್ನು ಮಧ್ಯದಲ್ಲಿ ಹಿಡಬೇಕು ಈ ರೀತಿಯಾದಂಥ ಏನೇನು ಬೇಕೋ ಎಲ್ಲ ಒಂದು ವಾಸ್ತುನಿಷ್ಠವಾಗಿ ಹೇಳುವಂಥದ್ದು ಅಂತ ಹೇಳಿ ಇಲ್ಲಿ ಇದೆ ನೋಡಿ ಇಲ್ಲಿ ಎಲ್ಲ ಇದೆ ನೋಡಿ ಭಾರತದ ಸ್ವಾತಂತ್ರ್ಯಕ್ಕೆ ಕೆಲವು ದಿನಗಳ ಮೊದಲು ಜವಾಹರ್ಲಾಲ್ ನೆಹರು ಸಂವಿಧಾನ ಸಭೆಯಲ್ಲಿ ಅಶೋಕ ಚಕ್ರವನ್ನು ಅದರ ಮಧ್ಯದಲ್ಲಿ ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಳ್ಳಲು ನಿರ್ಣಯವನ್ನು ಅಂಗೀ ಅಂಗೀಕರಿಸಿದರು ಸೊ ಬಣ್ಣಗಳಿಗೆ ಯಾವುದೇ ಧಾರ್ಮಿಕ ಪ್ರಾಮುಖ್ಯತೆ ಇಲ್ಲ ಮತ್ತು ಚರಕದ ಬದಲಿಗೆ ಚಕ್ರದ ಪರ್ಯಾಯ ಸೌಂದರ್ಯ ಮತ್ತು ವಿನ್ಯಾಸವನ್ನು ಅಗತ್ಯವಾಗಿತ್ತು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಯಾವುದರಿಂದ ಈ ರೀತಿಯಾದಂಥ ಒಂದು ಒಪ್ಪಿಗೆ ಕೊಡುವಂಥದ್ದು ಸೊ ಚರ ಚರಕದ ಬದಲು ಈ ಒಂದು ಚಕ್ರ ಇದ್ದರೆ ಈ ರೀತಿಯಾದಂಥ ಒಪ್ಪಿಗೆ ಎಲ್ಲ ಫೈನಲೈಸ್ ಮಾಡಿರಂತು ಯಾವಾಗ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಈ ಒಂದು ದಿನಾಂಕ ಕೂಡ ಸರಿ ಅಂತ ಹೇಳಿ ಹೇಳ್ಬೋದಾಗಿದೆ ಕೆಲವೊಂದು ಕಡೆ ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಹೇಳಿ ಇಲ್ಲಿ ಕೊಡ್ತಾರೆ ಕೆಲವೊಂದು ಕಡೆ ಸೊ ಇಪ್ಪತ್ತೆರಡು ಜುಲೈ ಸೊ ಈ ಒಂದು ಎರಡು ಡೇಟ್ಗಳಲ್ಲಿ ಯಾವುದೇ ಬಂದರೂ ಕೂಡ ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ಕೊಡೋದಿಲ್ಲ ಖಂಡಿತವಾಗ್ಲೂ ಎರಡು ಒಟ್ಟಿಗೆ ಕೊಡೋದಿಲ್ಲ ಸೊ ಯಾವುದನ್ನ ಒಂದು ಡೇಟು ನಿಮಗೆ ಖಂಡಿತವಾಗ್ಲೂ ಕೊಡ್ತಾರೆ ಅಂತ ಹೇಳಬಹುದಾಗಿದೆ ಸೊ ಆದಷ್ಟು ಮೇಜರಾಗಿ ಎಲ್ಲ ಕಡೆ ಜಾಸ್ತಿ ಸಿಕ್ಕಿರುವಂಥ ನನಗೆ ದಿನಾಂಕ ಅಂತಂದರೆ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಸೊ ಖಂಡಿತವಾಗ್ಲೂ ನೀವು ಒಂದು ಸರಿ ನೋಡಿ ನೋಡಿಕೊಂಡು ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಹಾಕ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನನ್ನ ಪ್ರಕಾರ ಈ ಒಂದು ಉತ್ತರ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಹೇಳಿ ಹೇಳ್ಬೋದಾಗಿದೆ ಬಟ್ ಇಲ್ಲಿ ಆಪ್ಷನ್ಸ್ ಅಲ್ಲಿ ಸೊ ತುಂಬ ಹತ್ತಿರವಾದಂಥ ಒಂದು ಆಪ್ಷನ್ ಅಂತಂದರೆ ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ನಲ್ವತ್ತೇಳು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಈ ರೀತಿಯಾಗಿರುತ್ತೆ ಸೊ ನಿಮಗೆ ಗೊತ್ತಿರಬೇಕು ಸೊ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಏನೇ ಒಂದು ಬದಲಾವಣೆಗಳು ಮಾಡಿರ್ಬೋದು ಸೊ ಅದು ಯಾವುದೇ ರೀತಿಯಾದಂತಹ ಏನು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಇರೋದಿಲ್ಲ ಸೊ ಖಂಡಿತವಾಗ್ಲೂ ಒಂದೊಂದಕ್ಕೆ ಒಂದೊಂದು ರೀತಿಯಾದಂಥ ಒಂದಿದೆ ನಿಮಗೆ ಗೊತ್ತಿದೆ ಕೇಸರಿ ಏನನ್ನು ಸೂಚಿಸುತ್ತೆ ಬಿಳಿ ಏನನ್ನ ಸೂಚಿಸುತ್ತೆ ಹಸಿರು ಏನನ್ನ ಸೂಚಿಸುತ್ತೆ ಚಕ್ರ ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಆಲ್ರೆಡಿ ನಿಮಗೆ ನಾನು ಕೊಟ್ಟರೆ ನೋಡ್ಸಲ್ಲೆಲ್ಲ ಇದೆ ಖಂಡಿತವಾಗ್ಲೂ ಅದನ್ನು ನೀವು ನೋಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಸೊ ನೆಕ್ಸ್ಟ್ ಮುಂದಿನದಾಗಿ ಹೂವಾಸ್ ಅ ಪ್ರೆಸಿಡೆಂಟ್ ಆಫ್ ಫ್ಲ್ಯಾಗ್ ಕಮಿಟಿ ಬಹಳ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳ್ಬಿಡ್ತೀನಿ ಫ್ಲಾಗ್ ಕಮಿಟಿ ಯಾರು ಅಂತಂದ್ರೆ ಇರ್ತಾರೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಮಾಡ್ತಾರೆ ಸಿಕ್ಕರು ಬಂದು ನಮಗೆ ಒಪ್ಪಿಗೆ ಆಗೋಂಥ ಬಣ್ಣ ಕೊಡಿ ಅಂತ ಹೇಳಿ ಕಮಿಟಿ ಮುಂದೆ ಇರ್ತಾರೆ ಅವಾಗ ಕಾ ಕರಚಿ ಅಧಿವೇಶನದಲ್ಲಿ ಏನು ಮಾಡ್ತಾರೆ ಎಲ್ಲ ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಪಟಾಭಿ ರಾಮಾಯಣ್ಣವರು ಎಲ್ಲ ಇರ್ತಾರೆ ಸೊ ಅವಾಗೇನು ಮಾಡ್ತಾರೆ ಅಂತಂದ್ರೆ ಒಂದು ಹ್ಯಾಡ್ ಆಫ್ ಕಮಿಟಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಪರ್ಮನೆಂಟ್ ಕಮಿಟಿ ಅಲ್ಲ ಸುಮ್ನೆ ಒಂದು ಕಮಿಟಿ ರೀತಿಯಲ್ಲಿ ಟೆಂಪ್ರವರಿ ರೀತಿಯಲ್ಲಿ ಒಂದು ಹ್ಯಾಡ್ ಆಫ್ ಕಮಿಟಿಯನ್ನ ಮಾಡಿ ಸೊ ಅದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅವರು ಪ್ರೆಸಿಡೆಂಟ್ ಆಗ್ತಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ಹೇಳ್ಬೇಕು ಯಾರು ಒಂದು ಫ್ಲಾಗ್ ಕಮಿಟಿಗೆ ಮೆಂಬರ್ ಆಗಿದ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಒಂದು ಮೈನರ್ ಕಮಿಟಿ ಅಂತ ಹೇಳಿ ಮಾಡ್ತಾರೆ ಅಂದ್ರೆ ಹ್ಯಾಡ್ ಆಫ್ ಕಮಿಟಿಯನ್ನ ಮಾಡ್ತಾರೆ ಸೊ ಆ ಒಂದು ಕಮಿಟಿಯಲ್ಲಿ ಸೊ ಎಲ್ಲ ಡಿಸ್ಕಶನ್ ಆಗುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಸೊ ಅಲ್ಲಿ ನೋಡಿ ದ ಫ್ಲಾಗ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಅಕ್ಸೆಪ್ಟೆಡ್ ದ ನ್ಯಾಷನಲ್ ಫ್ಲಾಗ್ ಇನ್ ಫ್ಯೂ ಚೇಂಜಸ್ ಯಾವಾಗ ನೋಡಿ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಸೊ ಅಫಿಷಿಯಲ್ ಆಗಿ ನಿಮಗೆ ಯಾವಾಗ ಒಂದು ನ್ಯಾಷನಲ್ ಅನ್ನು ಒಪ್ಪಿಗೆ ಆಯಿತು ಅಂತ ಹೇಳಿ ಕೇಳಿದ್ರೆ ಸೊ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಅಂತಲೇ ಮ್ಯಾಕ್ಸಿಮಮ್ ಬರುವಂಥ ಒಂದು ಆಪ್ಷನ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಹೇಳಿ ನಿಮಗೆ ತಿಳಿದಿರಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಈ ರೀತಿಯಾಗಿ ಒಪ್ಕೇನ ಕೊಡ್ತಾರೆ ಸೊ ಆಮೇಲಿಂದ ಸ್ವಲ್ಪ ದಿನಗಳಾದಮೇಲೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಹೇಳಿ ಬರುತ್ತೆ ನಿಮಗೆ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಅಂತ ಹೇಳ್ಬೋದಾಗಿದೆ ಸೊ ಸದ್ಯಕ್ಕೆ ಈ ಒಂದು ಫ್ಲ್ಯಾಗ್ ಕಮಿಟಿ ಆಫ್ ಕಮಿಟಿಯ ಹೆಡ್ ಯಾರಾಗಿದ್ರು ಪ್ರೆಸಿಡೆಂಟ್ ಆಗಿದ್ರು ಅಂತ ಹೇಳಿ ಕೇಳ್ತಾರೆ ನಿಮಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ನಿಮಗೆ ನೆನಪಾಗಬೇಕು ಅಂತ ಹೇಳಿ ಹೇಳ್ತೀನಿ ಸೊ ನೆಕ್ಸ್ಟ್ ಮುಂದಿನದಾಗಿ ಸೊ ಅಂಡರ್ ವಿಚ್ ಪಾರ್ಟ್ ಆ್ಯಂಡ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ದ ರೆಸ್ಪೆಕ್ಟ್ ಟು ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಅಂತ ಅಂತ ಹೇಳಿ ಕೇಳ್ತಾರೆ ಸೊ ಯಾವ ಒಂದು ಏನು ಸಂವಿಧಾನದ ಭಾಗ ಅಥವಾ ಆರ್ಟಿಕಲ್ ಅಥವಾ ಲೇಖನದ ಅಡಿಯಲ್ಲಿ ನಮ್ಮ ಒಂದು ರಾಷ್ಟ್ರಧ್ವಜದ ಬಗ್ಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಬರುತ್ತೆ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ನೆನಪಾಗಬೇಕು ಈ ಫಸ್ಟು ಈ ಆರ್ಟಿಕಲ್ ಫೋರ್ ಎ ಏನು ಹೇಳುತ್ತೆ ಈ ಒಂದು ಆರ್ಟಿಕಲ್ ಫೋರ್ ಎ ಏನಿದೆ ಸೊ ಈ ಆರ್ಟಿಕಲ್ ಫೋರ್ ಎ ಏನಿದೆ ಇದು ನಮ್ಮ ಫಂಡಮೆಂಟಲ್ ಡ್ಯೂಟೀಸನ್ನು ಹೇಳುತ್ತೆ ಅದು ಅದು ನೆನಪಿರ್ಬೇಕು ನಿಮಗೆ ಫಸ್ಟು ಫ ಆರ್ಟಿಕಲ್ ಫೋರ್ ಎ ಫಂಡಮೆಂಟಲ್ ಡ್ಯೂಟೀಸನ್ನು ಹೇಳುತ್ತೆ ಅಂದರೆ ಮೂಲಭೂತ ಕರ್ತವ್ಯಗಳು ಸೊ ಅದನ್ನು ಆರ್ಟಿಕ್ ಪಾರ್ಟ್ ಫೋರ್ ಎ ಹೇಳುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಆ ಒಂದು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಅಡಿಯಲ್ಲಿ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಬರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದರಲ್ಲಿ ಮೊದಲನೇದ ಏನು ಬರುತ್ತೆ ಈ ಒಂದು ಫೈ ಫಿಫ್ಟಿ ಒನ್ ಎ ಏನು ಬರುತ್ತೆ ಅದು ಏನು ಹೇಳುತ್ತೆ ಅಂತಂದರೆ ಟು ಅವಾಯ್ಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ಡೀಲ್ಸ್ ವಿತ್ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡರ್ ನ್ಯಾಷನಲ್ ಅಂತಮ್ ಅಂತ ಹೇಳಿ ಹೇಳುತ್ತೆ ಅಂದರೆ ಫಿಫ್ಟಿ ಒನ್ ಎ ಎ ಪಾರ್ಟ್ ಫೋರ್ ಎ ಫಿಫ್ಟಿ ಒನ್ ಎ ಎ ಏನು ಹೇಳುತ್ತೆ ಅಂತಂದರೆ ನಾವು ಸಂವಿಧಾನಕ್ಕೆ ಬದ್ಧರಾಗಿರೋದು ಅದರ ಆದರ್ಶಗಳು ಸಂಸ್ ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅನ್ನೋದ್ರ ಬಗ್ಗೆ ಬರುತ್ತೆ ಸೊ ಯಾವ ಒಂದು ಪಾರ್ಟ್ ಮತ್ತು ಆರ್ಟಿಕಲ್ ಹೇಳುತ್ತೆ ಅಂತ ಹೇಳಿ ಬಂತು ಅಂತಂದರೆ ಪಾರ್ಟ್ ಫೋರ್ ಎ ಫಿಫ್ಟಿ ಒನ್ ಎ ಅಂತ ಹೇಳಿ ನಿಮಗೆ ನೆನಪಾಗಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೆಕ್ಸ್ಟ್ ಸೊ ಅಂಡರ್ ದ ಪ್ರಿವೆನ್ಷನ್ ಆಕ್ಟ್ ಆಫ್ ಇನ್ಸಲ್ಟ್ಸ್ ಆಫ್ ನ್ಯಾಷನಲ್ ಹಾನರ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಸೊ ಇದು ನಿಮಗೆ ಆಲ್ರೆಡಿ ನೋಟ್ಸಲ್ಲೂ ಕೂಡ ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವ ಕಾಯ್ದೆ ಅಂತ ಹೇಳಿ ಕೊಡ್ತಾರೆ ಸೊ ಖಂಡಿತವಾಗ್ಲೂ ಈ ಕಾಯ್ದೆ ಅಡಿಯಲ್ಲಿ ಸೊ ಯಾರಾದರೂ ಖಂಡಿತವಾಗ್ಲೂ ಸೊ ತಪ್ಪನ್ನು ಮಾಡಿದ್ರೆ ನಮ್ಮ ರಾಷ್ಟ್ರದ ಬಗ್ಗೆ ಅಗೌರವನ್ನ ತೋ ತೋರಿಸಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸೊ ಯಾವುದೇ ರೀತಿಯಾದಂಥ ಪಾರ್ಲಿಮೆಂಟರಿ ಲೆಜಿಸ್ಟ್ರೇಟರ್ ಸ್ಟೇಟ್ ಲೆಜಿಸ್ಟ್ರೇಟ್ರಲ್ಲಿ ಸೊ ಕಂಟೆಸ್ಟ್ ಮಾಡೋದಕ್ಕೆ ಎಲೆಕ್ಷನ್ಸಲ್ಲಿ ಅವಕಾಶ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಅನರ್ಹಗೊಳಿಸ್ಬಿಡ್ತಾರೆ ಅವ್ರನ್ನ ಸೊ ಅದಕ್ಕೆ ಎಷ್ಟು ವರ್ಷ ಅಂತ ಹೇಳಿ ಕೇಳಿರುವಂಥದ್ದು ಸೊ ಒಟ್ಟು ಆರು ವರ್ಷಗಳ ಕಾಲಕ್ಕೆ ಅದನ್ನು ಅನರ್ಹಗೊಳಿಸೋದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದು ಕೂಡ ನೋಡ್ಸಲ್ಲಿರುವಂಥದ್ದು ನೋಡಿ ಈ ರೀತಿಯಾದಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಸೊ ನೆಕ್ಸ್ಟು ಮುಂದಿನ ಹತ್ತನೇ ಪ್ರಶ್ನೆ ಏನಾಗುತ್ತೆ ಸೊ ವೇರ್ ಕ್ಯಾನ್ ದ ನ್ಯಾಷನಲ್ ಫ್ಲ್ಯಾಗ್ ಕ್ಯಾನ್ ಬಿ ಹಾಸ್ಟ್ ಅಂತ ಹೇಳಿ ಕೇಳಿದರೆ ನಾವು ಎಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನ ಹಾರಿಸಬಹುದು ಅಂತ ಹೇಳಿ ಕೇಳಿರೋಂಥದ್ದೇ ರಾಷ್ಟ್ರಪತಿ ಭವನದಲ್ಲ ಪಾರ್ಲಿಮೆಂಟ್ ಹೌಸಲ್ಲ ಅಥವಾ ಕಾಮನ್ ಪೀಪಲ್ ಸೊ ನಮ್ಮಂಥ ಒಂದು ಸಾಮಾನ್ಯರ ಮನೆಗಳಲ್ಲಿ ಹಾ ಹಾರಿಸ್ಬೋದಾ ಅಂತ ಹೇಳಿ ಕೇಳಿರೋಂಥದ್ದು ಅಥವಾ ಎಲ್ಲಾನು ಅಂತ ಹೇಳಿ ಕೇಳಿದರೆ ಸೊ ಉತ್ತರ ಏನಾಗಿರುತ್ತೆ ಎಲ್ಲನೂ ಆಗಿರುತ್ತೆ ಸೊ ಖಂಡಿತವಾಗ್ಲೂ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಏನು ಹೇಳ್ತೀವಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಎರಡು ಸಾವಿರದ ಎರಡು ಸೊ ಇದೇನು ಹೇಳುತ್ತೆ ಅಂತಂದರೆ ಖಂಡಿತವಾಗಲೂ ನಮ್ಮ ರಾಷ್ಟ್ರ ಧ್ವಜವನ್ನು ಸೊ ಎಲ್ಲಿ ಬೇಕಾದರೂ ನಾವು ಹಾರಿಸ್ಬೋದು ಅದಕ್ಕೆ ನಮಗೆ ಕಂಪ್ಲೀಟ್ ಆದಂಥ ಸ್ವಾತಂತ್ರ್ಯ ಇದೆ ಬಟ್ ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಗೌರವವನ್ನು ತೋರಿಸ್ಬಾರ್ದು ಅನ್ನೋದು ಬಹಳ ಪ್ರಾಮುಖ್ಯತೆ ಇರುತ್ತೆ ಸೊ ಅದೇ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಹೇಳೋದು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಏನಂತಂದರೆ ನಮ್ಮ ಪರಂಪರೆಗಳನ್ನ ಆದರ್ಶಗಳನ್ನ ಸೊ ಒಂದು ಒಟ್ಟುಗೂಡಿಸುವ ಒಂದು ಪ್ರಯತ್ನ ಮಾಡುತ್ತೆ ಹೊರತು ಸೊ ಯಾವುದೇ ರೀತಿಯಾದಂತಹ ಮಾ ಪಾಲಿಸ್ಕೊಂಡು ಬಂದಂಥ ರೂಲ್ಸ್ ಆಗಲಿ ರೆಗ್ಯುಲೇಷನ್ಸ್ ಆಗಲಿ ಅದನ್ನ ತಡೆಗಟ್ಟೋದಲ್ಲ ಅಂತ ಹೇಳಿ ಆಲ್ರೆಡಿ ನೋಟ್ಸ್ ಅಂದ್ರೆ ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಈ ಒಂದು ಫ್ಲಾಗ್ ಕೋಡ್ ಆಫ್ ಕಂಡಕ್ಟ್ ಏನಾಗುತ್ತೆ ಅಂತ ಹೇಳಿ ಬ್ರೀಫಾಗಿ ಹೇಳ್ಬಿಡ್ತೀನಿ ನೋಡಿ ಅದಕ್ಕೆ ಅದರಲ್ಲಿ ಮೂರು ಭಾಗಗಳಿರುತ್ತೆ ಒಂದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಥ್ರೀ ಅಂತ ಹೇಳಿ ಮೂರು ಭಾಗಗಳಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಮೊದಲೇ ಪಾರ್ಟ್ ಏನು ಹೇಳುತ್ತೆ ಅಂತಂದರೆ ಜನರಲ್ ಡಿಸ್ಕ್ರಿಪ್ಷನ್ ಆಫ್ ನ್ಯಾಷನಲ್ ಫ್ಲಾಗ್ ಅಂತಂದ್ರೆ ಸಾಮಾನ್ಯವಾದಂಥ ವಿವರಣೆಗಳನ್ನ ಕೊಡುತ್ತೆ ಅಂತಂದರೆ ನಮ್ಮ ರಾಷ್ಟ್ರ ಧ್ವಜ ಎಷ್ಟು ದಪ್ಪ ಇರಬೇಕು ಅದಕ್ಕೆ ಅಶೋಕ ಚಕ್ರದ ಸೈಜ್ ಎಷ್ಟಿರಬೇಕು ಸಮತೋಲನವಾಗಿರಬೇಕು ಈ ಒಂದು ಕೇಸರಿ ಬಣ್ಣ ಎಷ್ಟಿರುತ್ತೋ ನಮ್ಮ ಬಿಳಿ ಬಣ್ಣ ಅಷ್ಟೇ ಇರಬೇಕು ಮತ್ತೆ ಹಸಿರು ಬಣ್ಣನೂ ಕೂಡ ಅಷ್ಟೇ ಇರಬೇಕು ಸೊ ಈ ರೀತಿಯಾಗಿ ಒಂದು ಸಾಮಾನ್ಯ ವಿವರಣೆಗಳನ್ನ ಈ ಒಂದು ಮೊದಲನೇ ಭಾಗ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ಬೋದಾಗಿದೆ ನೋಡಿ ಇಲ್ಲಿ ಆರು ಸಾವಿರದ ಮುನ್ನೂರು ಇಂಟು ನಾಲ್ಕು ಸಾವಿರದ ಇನ್ನೂರು ಅಂತಂದರೆ ನಾನು ಈ ಒಂದು ಆರು ಸಾವಿರದ ಮುನ್ನೂರನ್ನು ಸೊ ಈ ಒಂದು ನಾ ನಾಲ್ಕು ಸಾವಿರದ ಇನ್ನೂರಲ್ಲಿ ನಾವು ಬಾಕ್ಸಿದ್ರೆ ಎಷ್ಟು ಬರುತ್ತೆ ಒನ್ ಪಾಯಿಂಟ್ ಫೈವ್ ಬರುತ್ತೆ ಓಕೆನಾ ಅಂದರೆ ಅದೇ ಹೇಳೋದು ನಮ್ಮ ರೇಷಿಯೋ ಓಕೆನಾ ಒನ್ ಪಾಯಿಂಟ್ ಫೈವ್ ಬರುತ್ತೆ ಸೊ ಈ ರೀತಿಯಾಗಿ ಸೊ ಈ ಒಂದು ಅನುಪಾತದಲ್ಲಿ ಇರಬೇಕು ಅಂತ ಹೇಳಿ ನಿಮಗೆ ತಿಳಿದಿರಬೇಕು ನಾನು ಸುಮ್ಮನೆ ಇದನ್ನ ಹೇಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಅಶೋಕ ಚಕ್ರ ಎಲ್ಲ ಇರಬೇಕು ಅಂತ ಸಾಮಾನ್ಯ ವಿವರಣೆ ಕೊಡುತ್ತೆ ನೋಡಿ ಎರಡನೇ ಭಾಗ ಏನು ಹೇಳುತ್ತೆ ಅಂತಂದ್ರೆ ಸೊ ಎಲ್ಲೆಲ್ಲಿ ನಾವು ಹೇಗೆ ಆಚರಿಸ್ಬೋದು ಪಬ್ಲಿಕ್ ಅಲ್ಲಿ ಪ್ರೈವೇಟಲ್ಲಿ ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವಿಶ್ವ ವಿದ್ಯಾಲಯಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೊ ಯಾವ ರೀತಿಯಾಗಿ ನಾವು ಆಚರಿಸ್ಬೋದು ನಮ್ಮ ರಾಷ್ಟ್ರಧ್ವಜವನ್ನು ಅಂದ ಅನ್ನೋದನ್ನ ಇಲ್ಲಿ ಕೊಡುವಂಥದ್ದು ಸೊ ಮೂರನೇ ಭಾಗ ಏನು ಹೇಳುತ್ತೆ ಅಂತಂದರೆ ಸ್ಟೇಟ್ ಗೌರ್ಮೆಂಟು ಸೊ ಅವರ ಒಂದು ಸಂಸ್ಥೆಗಳು ಸೊ ಹೇಗೆ ಈ ಒಂದು ಯೂನಿಯನ್ ಸ್ಟೇಟ್ ಗೌರ್ಮೆಂಟ್ ಅವರ ಒಂದು ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ಆಚರಿಸ್ಬೇಕು ಅನ್ನೋದು ಕೂಡ ಮೂರನೇ ಭಾಗದಲ್ಲಿ ಹೇಳುವಂಥದ್ದು ಅಲ್ಲಿ ಕೆಲವೊಂದು ಫೋಟೋಗಳನ್ನ ಕೊಟ್ಟಿದ್ದೀನಿ ಸೊ ನೋಡಿ ರಾಷ್ಟ್ರಧ್ವಜವನ್ನ ಯಾವ ರೀತಿಯಾಗಿ ಸೊ ಈ ರೀತಿಯಾಗಿ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ರೀತಿಯಲ್ಲಿ ಹಾಕ್ಬೋದು ಮತ್ತು ನೋಡಿ ಬೇರೆ ದೇಶದ ಧ್ವಜಗಳ ಜೊತೆಗೆ ನಮ್ಮ ದೇಶದ ಧ್ವಜವನ್ನು ಯಾವ ರೀತಿಯಾಗಿ ಇಡಬೇಕು ಮತ್ತು ನೋಡಿ ನಮ್ಮ ರಾಷ್ಟ್ರ ಧ್ವಜವನ್ನು ಇಟ್ಕೊಂಡಾಗ ಸೊ ಎಷ್ಟು ಆ್ಯಂಗಲ್ನಲ್ಲಿ ಅಂದರೆ ಎಷ್ಟು ಡಿಗ್ರಿಯಲ್ಲಿ ಇಡಬೇಕು ಸೊ ಈ ರೀತಿಯಾದಂಥದ್ದು ನಮ್ಮ ಫ್ಲಾಗ್ ಕೋಡ್ ಆಫ್ ಕಂಡಕ್ಟ್ ಕೊಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇವಾಗ ನಿಮಗೆ ಐಡಿಯಾ ಬಂದಿದೆ ಸೊ ಇದು ಬ್ರೀಫ್ ಆಗಿ ಇದನ್ನೇ ನಾವು ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ ಅಥವಾ ಫ್ಲಾಗ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಹೇಳ್ತಾರೆ ಎರಡು ಸಾವಿರದ ಎರಡು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಈ ಒಂದು ಕೊನೆಯ ಪ್ರಶ್ನೆ ಅಂತ ಹೇಳಿರ್ಬೋದೇ ನೋಡಿ ಯಾವ ಒಂದು ಆರ್ಟಿಕಲ್ ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಏನಂತ ಡಿಕ್ಲೇರ್ ಮಾಡುತ್ತೆ ಆಯುಷ್ ನ್ಯಾಷನಲ್ ಫ್ಲಾಗ್ ಆಸ್ ಅ ಫಂಡಮೆಂಟಲ್ ರೈಟ್ ನಿಮ್ಮ ಒಂದು ಮೂಲಭೂತ ಕರ್ತವ್ಯ ಅಂತ ಹೇಳಿ ನಿಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಯಾವ ಒಂದು ಆರ್ಟಿಕಲ್ ನಡೆಯಲಿ ಅಂತ ಹೇಳಿ ಕೇಳಿದ್ರೆ ಸೊ ಆರ್ಟಿಕಲ್ ಹತ್ತೊಂಬತ್ತು ಅಂತ ಹೇಳಿ ನಿಮ್ಗೆ ನೆನಪಾಗಬೇಕು ಸೊ ಲೇಖನ ಹತ್ತೊಂಬತ್ತು ಐ ಅಂತ ಹೇಳಿ ಹೇಳ್ತಾರೆ ಸೊ ನೈನ್ಟೀನ್ ಐ ಸೊ ಈ ಒಂದು ಆರ್ಟಿಕಲ್ ಪ್ರಕಾರ ಸೊ ಇದೊಂದು ನಮ್ಮ ಮೂಲಭೂತ ಸೌಕರ್ಯ ಆಗಿರುತ್ತೆ ಅಂತ ಹೇಳಿ ಹೇಳುವುದಾಗಿದೆ ಸೊ ಫ್ರೆಂಡ್ಸ್ ಎಲ್ಲಾ ಪ್ರಶ್ನೆಗಳು ನಿಮ್ಗೊಂದು ಐಡಿಯಾ ಬರಲಿ ಅಂತ ನಾನು ಹೇಳಿಕೊಟ್ಟಿದ್ದೀನಿ ನೋಡಿ ಒಂದು ಕಾನ್ಸ್ಟಿಟ್ಯೂಷನಲ್ ರೀತಿಯಲ್ಲಿ ಅಂದರೆ ಸಂವಿಧಾನದ ಪ್ರ ರೀತಿಯಲ್ಲೂ ಕೂಡ ಪ್ರಶ್ನೆಗಳು ಬರುವಂಥದ್ದು ಮತ್ತೆ ಹಿಸ್ಟ್ರಿ ರೀತಿಯಲ್ಲೂ ಕೂಡ ಪ್ರಶ್ನೆಗಳು ಬರುವಂಥದ್ದು ಮತ್ತೆ ಕೆಲವೊಂದು ಜನರಲ್ ನ್ಯಾಷನಲ್ ಫ್ಲಾಗ್ ಯಾರನ್ನ ವಿನ್ಯಾಸಗೊಳಿಸಿದ್ರು ಸೊ ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗ್ಲೂ ಕರೆಂಟ್ ಅಫೇರ್ಸ್ ರೀತಿಯಲ್ಲೂ ಕೂಡ ನ್ಯಾಷನಲ್ ಫ್ಲಾಗ್ ಮೇಲೆ ಖಂಡಿತವಾಗ್ಲೂ ಪ್ರಶ್ನೆಗಳು ಬರುವಂಥದ್ದು ಈ ಒಂದು ರೀಸೆಂಟ್ ಆಗಿ ಗಾಂಧಿ ಜಯಂತಿ ದಿನ ಸೊ ಲೇಯಲ್ಲಿ ಅಲ್ಲಿ ಅತಿ ದೊಡ್ಡ ಧ್ವಜವನ್ನು ಹಾರಿಸಲಾಯಿತು ಅದರ ಎಷ್ಟು ಉದ್ದ ಅಗಲ ಎಷ್ಟು ಸೊ ಈ ರೀತಿಯಾಗಿ ಕೂಡ ಬರೋಂಥ ಪ್ರಶ್ನೆಗಳಿರ್ತವೆ ಖಂಡಿತವಾಗ್ಲೂ ನಾನು ಕೊಟ್ಟಿರುವಂಥ ಮೆಟೀರಿಯಲ್ಸ್ಗಳನ್ನ ಓದಿ ಈ ರೀತಿಯಂಥ ಮಲ್ಟಿಪಲ್ ಚಾಸ್ಗಳನ್ನ ನೀವು ಕೂಡ ಪ್ರಯತ್ನ ಪಡಿ ಮಾಡಿ ಅಂತ ಹೇಳಿ ಹೇಳ್ತೀನಿ ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಅಂತ ಹೇಳಿ ಹೇಳ್ತೀನಿ ಸೊ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್